ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಸಿ ಇ ಟಿ ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಡಾಕ್ಯುಮೆಂಟ್ ರಿವಿಷನ್ ಬಗ್ಗೆ, ಅದ್ರ ಬಗ್ಗೆ ಮಾಹಿತಿನ ಕೊಡ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟು ಲೈಕ್ನ ಮಾಡಿ. ಇಲ್ಲಿ ಮೋಸ್ಟ್ ಆಫ್ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಯಾವಾಗ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸು ಕೂಡ ವೆರಿಫೈ ಆಗಬೇಕು. ನಂತರ ನಿಮಗೆ ಕೆ ಅವರು ಲಿಂಕ್ ಜನರೇಟ್ ಮಾಡ್ತಾರೆ. ಆ ಲಿಂಕ್ ಮೂಲಕ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅಲ್ಲೇ ಕೂಡ ಸೀಕ್ರೆಟ್ ಕೀ ಇರುತ್ತೆ. ಆ ಸೀಕ್ರೆಟ್ ಕೀ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಮೂಲಕ ನೀವು ನೆಕ್ಸ್ಟು ಪ್ರೊಸೀಜರ್ ಆಪ್ಷನ್ ಪ್ರೊಸೀಜರ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಕೌನ್ಸಿಲಿಂಗ್ಗೆ ಹಾಜರಾಗ್ಬೋದಾಗುತ್ತೆ. ಅದೇ ರೀತಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೊಂದು ಡೌಟ್ ಇದೆ. ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ ಅಥವಾ ಸಕ್ಸಸ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಇನ್ ಕೇಸ್ ಅಲ್ಲೇ ಕೇಳಿದ್ರೆ ಅವರು ಮಾಹಿತಿ ಕೊಡ್ತಾರೆ ವೆರಿಫಿಕೇಷನ್ ಆಗಿದೆಯಲ್ವಾ ಅಂತ. ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದರು ಏನಾಗುತ್ತೆ ಅಂತ. ಅದು ನಿಮ್ಮ ಮೆಸೇಜ್ ಮೊಬೈಲ್ಗೆ ಮೆಸೇಜ್ ಕೂಡ ಬರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಕ್ಸಸ್ ಆಗಿದೆ ಅಂತ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ರೂರಲ್ ಕನ್ನಡ ಮೀಡಿಯಂ ಮತ್ತು ಸ್ಟಡಿ ಸರ್ಟಿಫಿಕೇಟ್ ಮೂರು ಮಾತ್ರ ಆಫ್ಲೈನಲ್ಲಿರೋದು. ಅದರದ್ದು ಡೀಟೇಲ್ಸ್ ಬಂದುಬಿಟ್ಟು ನಿಮಗೆ ಫೋನ್ ನಿಮ್ಮದು ರಿಜಿಸ್ಟರ್ ಫೋನ್ ನಂಬರಲ್ಲಿ ಮೆಸೇಜ್ ಕೂಡ ಬರುತ್ತೆ. ಕೆಲವು ವಿದ್ಯಾರ್ಥಿಗಳಿಗೆ ಬಂದಿಲ್ಲ ಅಂತಿದ್ರು, ಅಂಥ ವಿದ್ಯಾರ್ಥಿಗಳು ತಲೆಗಟ್ಟಿಸೋ ಅವಶ್ಯಕತೆ ಇಲ್ಲ. ಕೆ ಅವರು ಮತ್ತು ಸಪ್ರೇಟಾಗಿ ಲಿಂಕ್ನ ಪ್ರೊವೈಡ್ ಮಾಡುವ ಸಾಧ್ಯತೆ ಇದೆ. ಆಗ ನಿಮಗೆ ನೋಟಿಫೈ ಮಾಡ್ತಾರೆ, ನೀವು ನೋಟ್ ಚೆಕ್ಔಟ್ ಮಾಡ್ಕೋಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಆಗಿದೆಯಾ ಅಂತ. ಮತ್ತು ಐ ಡಿ ನಂಬರ್ ಆಲ್ರೆಡಿ ಬಿಟ್ಟಿದ್ದಾರೆ, ಸೆಪ್ಟೆಂಬರ್ ಫಸ್ಟ್ವರೆಗೂ ಟೈಮ್ ಇದೆ. ಐ ಡಿ ನಂಬರ್ದು ಸ್ಟೇಟಸ್ ಕೂಡ ಚೆಕ್ ಮಾಡಬೇಕಾಗುತ್ತೆ. ಅಲ್ಲಿ ಸಕ್ಸಸ್ ಅಂತ ಇದ್ದರೆ ನಿಮ್ಮದು ವೆರಿಫಿಕೇಷನ್ ಆಗಿದೆ ಅಂತ ಹೇಳಿದರೆ ಐ ಡಿ ನಂಬರ್ದು ಚೆಕ್ಔಟ್ ಮಾಡಬೇಕಾಗುತ್ತೆ. ಇದರ ನಿಮ್ಮದು ಸ್ಟಡಿ ಸರ್ಟಿಫಿಕೇಟ್ ಕೂಡ ಇನ್ನೂ ಕೂಡ ಮುಗಿದಿಲ್ಲ. ಮುಗಿದ ನಂತರ ಫೈನಲಿ ಕೆ ಇವರು ಒಂದು ಲಿಂಕ್ನ ಜನರೇಟ್ ಮಾಡುವ ಸಾಧ್ಯತೆ ಇದೆ. ಆಗ ಗೊತ್ತಾಗುತ್ತೆ. ಇನ್ ಕೇಸ್ ನಿಮ್ಮದು ರಿಜೆಕ್ಟ್ ಆಗಿದ್ರು ಕೂಡ ಮತ್ತೊಂದು ಚಾನ್ಸ್ ಪ್ರೊವೈಡ್ ಮಾಡ್ತಾರೆ. ಆಗ ವಿದ್ಯಾರ್ಥಿಗಳು ನೋಡ್ಕೋಬೋದು. ಅದೇ ರೀತಿ ಮನೆಯ ನ್ಯಾಯಾಲಯ ಆದೇಶ ಬಂದುಬಿಟ್ಟು ಸೆಪ್ಟೆಂಬರ್ 1 ಇರೋ ಕಾರಣ ಆದೇಶ ಬಂದ ನಂತರ ನಿಮಗೆ ಒಂದು ಮಾಹಿತಿ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ನೆಕ್ಸ್ಟ್ ಪ್ರೊಸೀಜರು ಆಗ ಗೊತ್ತಾಗುತ್ತೆ ನಿಮಗೆ. ಸದ್ಯಕ್ಕೆ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಸದ್ಯಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.